ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ತುಂಬ ಬೇಗ ಎದ್ದು ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು ಎಷ್ಟು ಅಂತ ಹೇಳ, ಟೈಮ್ ಬಂದ್ಬಿಟ್ಟು 9:00 ಆಗಿದೆ. ಸಂಡೇ ಹೊತ್ತು ನಾವು ಟೈಮ್ ಇದೇ ಟೈಮ್ಗೆ ಎದ್ದೋಳೋದು, ಸೊ 9:00. ಸೊ 9:00 ಎಲ್ಲರೂ ಕೂಡ ಕಾಫಿ ಕುಡಿತಾ ಇದ್ದೀವಿ. ಇವಾಗ ಮಿತು ಒಬ್ಬ ಸ್ಟಾಪ್ ಮಾಡಿದಾನಷ್ಟೇ. ರೀತಿ ನೋಡಿ, ಅವಳಿಗೆ ಶೆಕೆ ಅಂತೆ. ಸೊ ಹಾಗಾಗಿ ಬೆರಿ ಮೈಯಲ್ಲಿ ಇದ್ದಾಳೆ, ಚಡ್ಡಿ ಮಾತ್ರ ಹಾಕ್ಕೊಂಡಿದ್ದಾಳೆ. ಸೊ ಇವತ್ತಿನ ದಿನಚರಿಯೆಲ್ಲ ನಾನು ನಿಮ್ಮ ಜೊತೆನೇ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತೆಲ್ಲ ಏನೇನು ಮಾಡ್ತೀವಿ, ಸಂಡೇ ಟೈಮು, 4 ಮೆಂಬರ್ಸ್ ಇದ್ದೀವಿ, ಸ್ಪೆಷಲ್ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಅಂತ ಅಂದ್ಬಿಟ್ಟು. ಸೊ ಇವಾಗ ಹೋಗಿ ನೀಟಾಗಿ ಫೇಸ್ ವಾಶ್ ಮಾಡಿ ಆಮೇಲೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಸೊ ಇವತ್ತು ಎಲ್ಲರೂ ಬರ್ತಾ ಇದ್ದಾರೆ, ಹಂಗಾಗಿ ಅಡುಗೆ ಮಾಡ್ತಾ ಇದ್ದೀನಿ. ಫಸ್ಟು ಚಿಕನ್ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಸಾಂಬಾರ್ಗೆ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು, ಅಮ್ಮ ಬರ್ತಾ ಇದ್ದಾರೆ, ಆಮೇಲೆ ಸೂರಿ ಅವರ ಅತ್ತೆ ಮಾವ, ಮತ್ತು ನಮ್ಮಮ್ಮ, ಮತ್ತು ಸೂರಿ ಅಮ್ಮ, ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಇವತ್ತು. ಸೊ ಹಂಗಾಗಿ ನಾನು ಬೇಗ ಬೇಗ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಮಿತು ರೀತಿನ ನೋಡಿ, ಹಾಯ್ ಮಾಡ್ರಿ. ಹಾಯ್, ಹೌ ಆರ್ ಯು? ಹಾ ಸರಿ, ತಿನ್ನಿ. ಹಾ ತಿನ್ನಿ. ಹಾ ಓಕೆ ಓಕೆ ಓಕೆ. ಸೊ ಮಕ್ಕಳು ಪಾಡಿಗೆ ಮಕ್ಕಳು ತಿಂತಾ ಇದ್ದಾರೆ, ರೊಟ್ಟಿ ಮಾಡ್ಕೊಟ್ಟಿದ್ದೆ. ಸೊ ಇವತ್ತು ಸೊ ಹಂಗಾಗಿ ನಾನು ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದನ್ನ ಬೇಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಮಾಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಊಟದ ಟೈಮ್ಗೆ ಅಡುಗೆ ಆಗ್ಬೇಕಲ್ವಾ, ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಸೊ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತು ಸಂಡೇ ಅಲ್ವಾ, ಸಂಡೇ ಸ್ಪೆಷಲ್ ಅಲ್ವಾ, ಸೊ ಹಂಗಾಗಿ ಬೇಗ 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 ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಎಲ್ಲಾನು ಚಿಪ್ಪೆ ಎಲ್ಲ ನಾನು ಬಿಡಿಸೋದಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕೋತೀನಿ. ತುಂಬ ಟೇಸ್ಟಿ ಆಗಿರುತ್ತೆ, ಸೊ ಹಂಗಾಗಿ ಡೈರೆಕ್ಟಾಗಿ ಹಾಕೋತೀನಿ. ಸೊ ನಾನಿಲ್ಲಿ ಚಿಕನ್ ಸಾಂಬಾರ್ಗೆ ರೆಡಿ ಮಾಡ್ತಾ ಇದ್ದೀನಿ, ಆ ಕಡೆ ಕಬಾಬ್ಗೆ ಸೂರಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಚಿಕನ್ನ ವಾಶ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಚಿಕನ್ ವಾಶ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಬರ್ತಾರೆ ಆ್ಯಕ್ಚುಲಿ ಗೊತ್ತಿಲ್ಲ ಕನ್ಫರ್ಮ್ ಆಗಿ. ಸೊ ನೋಡಬೇಕು, ನಾವು ಮಾಡೋದಂತೂ ಮಾಡಿಸೋದು, ಮಾಡಿಟ್ಬಿಟ್ರೆ ಬಂದಾಗ ಎಲ್ಲರ ಜೊತೆ ಖುಷಿ ಖುಷಿಯಿಂದ ಮಾತಾಡೋದಕ್ಕೆ ಸರಿ ಹೋಗುತ್ತಲ್ವಾ, ಕೆಲಸನೂ ಬೇಗ ಆಗುತ್ತೆ. ಸೊ ಆರಾಮಾಗಿ ಕುತ್ಕೋಬೋದು, ರೆಸ್ಟು ಮಾಡ್ಬೋದು. ಸೊ ಎಲ್ಲನೂ ಮಾಡ್ಬೋದಲ್ವಾ, ಹಾಗಾಗಿ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ನಾನು ಮತ್ತು ಸೂರಿ. ನಿಂತ್ಕೊಳ್ಳೋಕ್ಕೂ ಆಗ್ತಲ್ಲ, ಬಟ್ ಆದ್ರೂ ಸ್ವಲ್ಪ ಇವಾಗ ಕಾಲು ಸ್ವಲ್ಪ ಪರವಾಗಿಲ್ಲ, ನೋಡಬೇಕು. ಅವಾಗಿಂದ ಅವಾಗಲೇ ನಾನು ಕ್ಲೀನ್ ಮಾಡ್ಕೊಂಬಿಡ್ಬೇಕು, ಇಲ್ಲದಿದ್ರೆ ನನಗದು ಇಷ್ಟನೇ ಆಗಲ್ಲ. ಅಡುಗೆ ಮನೆಯೆಲ್ಲ ಒಳ್ಳೆ ಕಸ ಕಸ ಥರನೇ ಕಾಣಿಸ್ತಾ ಇರುತ್ತೆ. ಸೊ ಅವಾಗ ಕ್ಲೀನ್ ಮಾಡಿಬಿಟ್ರೆ ಬೆಟರ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲನೂ ಕೂಡ ನಾನು ಒಂದೇ ಸಲ ರೆಡಿ ಮಾಡ್ಕೋಬೇಕಾದ್ರೆ ಏನು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಆಗಿರ್ಬೋದು, ಪುದೀನ ಆಗಿರ್ಬೋದು, ಎಲ್ಲನೂ ಕೂಡ ನಾನು ಕ್ಲೀನ್ ಮಾಡ್ಕೊತಾ ಬಂದುಬಿಡ್ತೀನಿ. ಸೊ ರಿಸ್ಕ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಇವಾಗ ಸೂರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೇಳಿದ್ರು, ಅರ್ಜೆಂಟ್ಲಿ ನನಗೆ ಮನೇಲಿ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಅಂಗಡಿಲೇ ತಂದು ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಅದು ಅಲ್ದಂಗೆ ನನಗೆ ಟೈಮ್ ಬೇರೆ ಸಿಗ್ತಾ ಇಲ್ಲ, ಮಕ್ಕಳೂ ಕೂಡ ನೋಡಬೇಕಲ್ವಾ, ಸೊ ಹಂಗಾಗಿ ಟೈಮ್ ಸಿಕ್ಕಲಿಲ್ಲ. ಸೊ ಇವಾಗ ಅಮ್ಮ ಬಂದರು, ಸೊ ಅಮ್ಮನ ಮಾತಾಡ್ತಾ. ಹಾಯ್ ರೀಕಮ್ಮ, ಹೇಗಿದ್ಯಾ? ಚೆನ್ನಾಗಿ ನೋಡಿ, ಅಮ್ಮ ಬಂದಿದ್ದಾರೆ, ಏನೇನೋ ತಗೊಂಬಂದಿದ್ದಾರೆ. ಸೊ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಅಮ್ಮನ್ನ ಮಾತಾಡ್ಸ್ಕೊಂಬರೋ ಅಷ್ಟರಲ್ಲಿ ಆಲ್ರೆಡಿ ರೆಡಿನೇ ಮಾಡಿಬಿಟ್ಟಿದ್ದಾರೆ, ಕಬಾಬ್ಗೆಲ್ಲ ಕಲಿಸ್ಕೊತಾ ಇದ್ದಾರೆ ನೋಡಿ, ಆಲ್ರೆಡಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಮಿಕ್ಸ್ ಆಗಿದೆ ಇವಾಗ. ಸೊ ಇದನ್ನು ನಾವು ಫ್ರಿಜ್ಜಲ್ಲಿ 1 to 2 to 3 hours ನಾನು ಸ್ಟೋರೇಜ್ ಮಾಡ್ತೀನಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕಬಾಬು. ಸೊ ಇವಾಗ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಸ್ಟೋರೇಜ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಕಬಾಬ್ಗೆಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ಸಾಂಬಾರ್ಗೆ ಅಂತ ಚಿಕನ್ ತೊಗೊಂಡು
ವಾಶ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಅವರೇ ವಾಶ್ ಮಾಡೋದು ಚಿಕನ್ ಎಲ್ಲ. ನಾನೇನಾದರೂ ವಾಶ್ ಮಾಡೋಕ್ಕೆ ಹೋದರೆ ನನಗೆ ಅದು ತಿನ್ನೋದಕ್ಕಾಗಲ್ಲ, ಊಟ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಅವರು ವಾಶ್ ಮಾಡಿ ಎಲ್ಲನೂ ಕೂಡ ರೆಡಿ ಮಾಡಿಕೊಡ್ತಾರೆ. ಸೊ ಅವ್ರಿಗೇನು ಹೆಲ್ಪ್ ಬೇಕೋ ನಾನು ಅದನ್ನು ಕೂಡ ಮಾಡ್ತಾ ಇರ್ತೀನಿ. ಸೊ ಇವಾಗ ಎಲ್ಲನೂ ಕೂಡ ವಾಶ್ ಮಾಡಿದ್ದೆಲ್ಲ ಆಯಿತು. ಮತ್ತು ಸೈಡ್ಗೆ ಅಂತ ನಾವು ಸೌತೆಕಾಯಿ ಮತ್ತು ಈರುಳ್ಳಿನ ಸೈಡಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದಾರೆ. ಸೊ ಬೇಗ ಬೇಗ ಮಾಡ್ಕೊಂಬಿಟ್ರೆ ನಮಗೆ ಒಳ್ಳೇದಲ್ವಾ, ಸೊ ನಾವು ಕೂಡ ರೆಸ್ಟ್ ಮಾಡ್ಬೋದು. ಸೊ ಇವಾಗ ಸೌತೆಕಾಯಿ ಎಲ್ಲ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡ್ಕೊತಾ ಇದ್ದಾರೆ. ಸೊ ಇವಾಗ ಕಟ್ ಮಾಡಿದ್ದಾಯಿತು, ನಿಮ್ಗೆ ಅಣಗಿಸ್ಕೊಂಡು ಸೂರಿ ತಿಂತಾ ಇದ್ದಾರೆ. ಸೊ ನೋಡಿ ಎಲ್ಲನೂ ಕೂಡ ಕಟ್ ಮಾಡಿ ಇವಾಗ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡೋಣ ಅಂತ ಫ್ರಿಜ್ಗೆ ಇಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನಾನು ಫ್ರಿಜ್ಜಲ್ಲೇ ಇಡೋದಕ್ಕೆ ಇಷ್ಟಪಡ್ತೀನಿ. ಸೊ ಕೋಲ್ಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ ಒಂದು ಕಡೆಯಿಂದನೂ ಕೂಡ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ನನಗೆ ಗಲೀಜು ಇರಬಾರ್ದು. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಇನ್ನೂ ಬೇಗ ಕೆಲಸನೂ ಕೂಡ ಬೇಗ ಆಗುತ್ತೆ, ಮತ್ತು ರಿಸ್ಕ್ ತೊಗೊಳಂಗಿಲ್ಲ. ಸೊ ಯಪ್ಪ ನಾನು ಇನ್ನೂ ಕೆಲಸ ಮಾಡಬೇಕಲ್ಲ ಅಂತ ಅನ್ನಿಸ್ತಾ ಇರುತ್ತಲ್ವಾ, ಸೊ ಆ ಥರ ಎಲ್ಲ ಏನೂ ಅನಿಸೋದಿಲ್ಲ. ಆವಾಗಿಂದ ಆವಾಗೆ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ನೋಡಿ ರಾಜೋಯಿಂದ ಬುಕ್ ಮಾಡಿದ್ದೆ, ಇವಾಗ ತಗೊಬಂದು ಕೊಟ್ಟಿದ್ದಾರೆ. ಪಾಪ ಅವರು ಕೂಡ ನೋಡ್ಕೊಂಡಿಲ್ಲ ಅಂತ ಅನ್ಕೊತೀನಿ. ಸೊ ಇಷ್ಟು ಐಟಮ್ ಬುಕ್ ಮಾಡಿದ್ದೀನಿ, ಐಟಮ್ ಇವಾಗ ಬಂದಿದೆ. ಸೊ ಬೇಗ ಬೇಗ ಅಡುಗೆಗೆ ರೆಡಿ ಮಾಡಿಬಿಡೋಣ, ಓಕೆನಾ? ಸೊ ಇವಾಗ ಸಾಂಬಾರ್ಗೆ ಅಂತ ಎಲ್ಲ ತೊಗೊಂಡು ರೆಡಿ ಮಾಡಿಕೊಂಡಿದ್ರು. ಸೊ ಅದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದಾರೆ, ನೋಡಿ ಲುಕ್ಕು ಲುಕ್ಕು ನೋಡಿ ಹೆಂಗೆ ಕೊಡ್ತಾ ಇದ್ದಾರೆ ಸೂರಿ ಅಂತ. ಸೊ ಅವ್ರಿಗೆ ಅಡುಗೆ ಮಾಡಬೇಕಾದ್ರೆ ಏನು ಕೂಡ ಹೇಳಬಾರ್ದು ನಾನು. ಸೊ ಅವ್ರ ಪಾಡಿಗೆ ಅವರೆಲ್ಲ ಮಾಡಿಟ್ಬಿಟ್ಟು ಅವರೇ ಕರೀತಾರೆ ಟೇಸ್ಟ್ ಮಾಡಿ ನೋಡು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಲುಕ್ ಕೊಡ್ತಾ ಇದ್ದಾರೆ, ನಾನು ಸ್ವಲ್ಪ ಪುದೀನ ಹಾಕೊಳ್ಳಿ ಅಂತ ಹೇಳಿದ್ದಕ್ಕೆ ಲುಕ್ ಕೊಡ್ತಾ ಇದ್ರು ಅಷ್ಟೇ, ಸೊ ಬೇರೆ ಏನೂ ಇಲ್ಲ. ಸೊ ಫ್ರೈ ಮಾಡಿದ್ದೆಲ್ಲ ಆಯಿತು, ಇವಾಗ ಜಾರ್ಗೆಲ್ಲ ಅದನ್ನು ಸರ್ವ್ ಮಾಡ್ಕೊತಾ ಇದ್ದಾರೆ. ಸೊ ಇವಾಗ ಬೇಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ರೂ ಕೂಡ ಎಲ್ಲನೂ ಮಾಡ್ತಾಯಿದ್ದೀವಿ. ಇಲ್ಲಿ ಮಿತು ಮತ್ತು ರೀತಿ ನೋಡಿ ಆ ಕಡೆ ಸಂದಿಲ್ ಕಾಣಿಸ್ತಾ ಇದ್ದಾರೆ. ಸೊ ಬಂದು ಹೆಂಗೆ ತೀಟ್ಲೆ ಮಾಡ್ತಾ ಇದ್ದಾರೆ ಅಂತ, ಅಮ್ಮನ ಜೊತೆ ರೇಖಮ್ಮ ಬೇರೆ ಬಂದಿದ್ರಲ್ವಾ, ಸೊ ಅವ್ರ ಜೊತೆ ಬಂದುಬಿಟ್ಟು ಇಬ್ಬರು ಕೂಡ ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಬಾಂಡ್ಲಿಗೆ ಸ್ವಲ್ಪ ಮೆಂತ್ಯೆ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ಸೊ ಅಮ್ಮನೂ ಕೂಡ ನೀರಿಗೆ ಬೇಕು ಅಂತ ಲೋಟ ಎಲ್ಲ ಹುಡುಕಾಡ್ತಾ ಇದ್ರು. ಸೊ ಇವಾಗ ಸ್ವಲ್ಪ ಎತ್ಕೊಂಡು ನೀರೆಲ್ಲ ಹಿಡ್ಕೊಂಡು ಕುಡಿಬೇಕು ಅಂತ ಆ ಕಡೆ ಹೋಗ್ತಾರೆ ಇವಾಗ. ಸೊ ಇವಾಗ ಸೂರಿ ಮೆಂತ್ಯೆ ಸೊಪ್ಪು ಸಾಕಾಗ್ತಾ ಇಲ್ಲ, ನನಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರು ಫ್ರೈ ಮಾಡಿದ್ರು ಅದು ಸೊಪ್ಪು, ನಾವೆಷ್ಟು ಫ್ರೈ ಮಾಡಿದ್ರು ಸೊಪ್ಪು ನಮಗೆ ಕಮ್ಮಿನೇ ಬರುತ್ತೆ ಅಲ್ವಾ, ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಬೇಕು, ಸಾಲ್ಟೇಜ್ ಆಯಿತು ಅಂತ ಹೇಳ್ತಾ ಇದ್ರು. ಸೊ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ವಾ, ಸೊ ಇವಾಗ ಅದನ್ನು ಗ್ರೈಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ವಿಚ್ ಆನ್ ಮಾಡಿಕೊಂಡು ರುಬ್ಕೊತಾ ಇದ್ದಾರೆ. ಸೊ ಇವಾಗ ಗ್ರೈಂಡ್ ಮಾಡಿದೆಲ್ಲ ಆಯಿತು. ಸೊ ಇವಾಗ ಒಂದು ಕಡೆ ತಪ್ಪಲೆನ ಕಾಯಕ್ಕೆ ಇಟ್ಕೊಂಡಿದ್ರಲ್ವಾ, ಸೊ ಇವಾಗ ಚಿಕನ್ ಎಲ್ಲ ವಾಷಿಂಗ್ ಆಗಿತ್ತು. ಸೊ ಅದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ. ಫಸ್ಟು ಚಿಕನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು, ಯಾಕಂದರೆ ಮಸಾಲೆ ಎಲ್ಲ ಹಾಕಿ ನಾವು ಕುಕ್ಕರಲ್ಲಿ ಇಟ್ಟರೆ ಸಾಂಬಾರು ಚೆನ್ನಾಗಾಗಲ್ಲ. ಸೊ ನಾವು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಸೊ ಒಂದು ಕಡೆ ಚಿಕನ್ನು ಬೇಯೋದಕ್ಕೆ ಅಂತ ಇಟ್ಟಿದ್ದಾರೆ, ಇನ್ನೊಂದು ಕಡೆ ನಾನು ಕುಕ್ಕರ್ನ ಕೊಟ್ಟಿದ್ದೀನಿ ಅಕ್ಕಿ ಇಡೋಣ ಅಂತ ಅಂದ್ಬಿಟ್ಟು. ಸೊ ಬೇಗ ಅನ್ನ ಮಾಡ್ಕೊಂಬಿಟ್ರೆ ನನಗೂ ಕೂಡ ಈಸಿ ಆಗುತ್ತೆ ಅಂತ ಇವಾಗ ಕೊಟ್ಟಿದ್ದೀನಿ. ಸೊ ಒಂದು ಕಡೆ ಅಕ್ಕಿ ಹಾಕ್ತಾ ಇದ್ದಾರೆ ಸೂರಿ. ಸೊ ಇನ್ನೊಂದು ಕಡೆ ಇವಾಗ ಸಾಂಬಾರನ್ನ ತಿರುಕೊತಾ ಇದ್ದಾರೆ, ಯಾಕೆಂದರೆ ಕುದಿ ಜಾಸ್ತಿ ಬರ್ತಾ ಇತ್ತು. ಸೊ ತಳ ಸೀದಬಾರ್ದು ಅಂತ ಅಂದ್ಬಿಟ್ಟು ಅವರು ಸಾಂಬಾರು ತಿರುಗಿಸ್ಕೊತಾ ಇದ್ದಾರೆ. ಅದರ ಮೆಂತ್ಯ ಸೊಪ್ಪು ಎಷ್ಟು ಸಲ ನಾನು ಬಿಡಿಸೋದು, ಸಾಕಾಗಲ್ಲ ಕೊಡು 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 ಅಂತಾನೆ ಅಂತವ್ರೆ ನೋಡಿ, ಹೇಳಿ ಸೂರಿಗೆ ಬುದ್ಧಿ ಹೇಳಿ ಅವ್ರಿಗೆ ನೋಡಿ. ಫ್ರೆಂಡ್ಸ್, ನನ್ನ ಫ್ರೆಂಡ್ ವೆಂಕಿ ಬಂದಿದ್ದಾನೆ. ಸೊ ನನ್ಗೆ ಸೂರಿಗೆ ಇಬ್ರಿಗೂ ತುಂಬಾ ಕ್ಲೋಸ್ ಫ್ರೆಂಡ್ ಅವನು. ಸೊ ಇಷ್ಟು ವರ್ಷ ಆದ್ಮೇಲೆ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಸೊ ಫೇಸ್ ಕಟ್ ತೋರಿಸ್ತೀನಿ ನೋಡಿ. ನೋಡಿ ಮಕ ಎಲ್ಲ ಮುಚ್ಕೋತಾ ಇದ್ದಾನೆ, ಅವನೇ ನನ್ನ ಫ್ರೆಂಡು ವೆಂಕಿ ಅಂತ. ಸೊ ಹತ್ರದಿಂದ ಆಮೇಲೆ ತೋರಿಸ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ, ಅಡುಗೆ ಮಾಡ್ತಾ ಇದ್ದೀವಿ. ಮಂಜು ಇದಕ್ಕಿಂತ ಇನ್ನೊಂದ್ ಮುಂದೆ ಅವನೇ ಮಂಜು, ಬೇರೆ ಮನೆ ಮಾಡ್ಕೊಂಡ್ರ ಬೇರೆ ಅವಲೇ ಬಂದ್ಬಿಟ್ರಲ್ಲ ಅವರು. ಯಾವಾಗ? ಇವಾಗ ರೀಸೆಂಟ್ ಒಂದು 2 ತಿಂಗಳು 3 ತಿಂಗಳು ಆಗಿತ್ತ ತಾನೆ?
ತುಂಬ ವರ್ಷ ಆದಮೇಲೆ ನಾವು ಇವತ್ತು ಮೀಟ್ ಮಾಡಿದ್ದೀವಿ. ಸೊ ಅವನೇ ಇವತ್ತು ನಮ್ಮ ಮನೆಗೆ ಬಂದಿದ್ದಾನೆ. ತುಂಬ ದಿನ ಆದಮೇಲೆ ನಮ್ಮ ಮನೆಗೆ ಬಂದಿರೋದು ವೆಂಕಿನೂ ಕೂಡ. ಸೊ ಎಲ್ಲರೂ ಕೂಡ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ನಾನು, ಅಮ್ಮ, ಮತ್ತು ವೆಂಕಿ. ಮತ್ತು ರೀತಿ ನೋಡಿ ಹೇಗೆ ನಿಂತಿದ್ದಾಳೆ ಮಿತು ಬಂದು. ಮಿತುನು ಕೂಡ ಮಾತಾಡ್ತಾ ಇದ್ದಾನೆ ಸ್ವಲ್ಪ. ಸೊ ಅವನ್ನ ಕೆಣ್ಕೋದು, ರೇಗುಸೋದು ಎಲ್ಲ ಇದು ಮಾಡ್ತಾ ಇದ್ದಾನೆ ವೆಂಕಿ. ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದರೆ ವೆಂಕಿನೇ. ಸೊ ನನಗೆ ಸೂರಿ ಪರಿಚಯ ಮಾಡಿಸಿದ್ದು ಅಂತಂದರೆ ಅದು ವೆಂಕಿಯಿಂದನೇ. ಸೊ ನಾವೆಲ್ಲನೂ ಕೂಡ ಮೂರು ಜನನು ತುಂಬ ಫ್ರೆಂಡು, ಆವಾಗ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ನಾನು ಸೂರಿನ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಅಪ್ಪ ಸೂರಿನೇ ನೋಡಿದ್ರು, ಬಟ್ ಅದೇ ಹುಡುಗ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಸೂರಿ ಮನೆಗೆ ಬಂದಮೇಲೇ ನಮಗೆ ಅವರೇ ನನ್ನ ಮದುವೆ ಆಗ್ತಾ ಇರೋದು ಅಂತ ಶಾಕಿಂಗ್ ನ್ಯೂಸ್. ಅವತ್ತಿನ ದಿನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಸೂರಿನ ಮದುವೆ ಆಗ್ತೀನಿ ಅಂತ ಅಂದ್ಬಿಟ್ಟು. ಸೊ ಇನ್ನೊಂದು ಹೇಳಬೇಕು ಅಂದರೆ ನನಗೆ ನಾನು ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ವೆಂಕಿಗೆ. ಯಾಕೆ ಅಂತ ಅಂದರೆ ಸೂರಿ ಪರಿಚಯ ಆಗಿದ್ದು ಅವನಿಂದನೇ. ಸೊ ಅದಾದಮೇಲೆ ನಮ್ಮಪ್ಪ ಅದೇ ಹುಡುಗನ್ನೇ ನೋಡಿ ನನಗೆ ಮದುವೆ ಮಾಡಿದ್ರು. ಸೊ ಲೈಫ್ ಲಾಂಗ್ ನಾನು ಯಾವಾಗಲೂ ಸೂರಿಗೆ ಟ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ. ಸೊ ಟ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ, ಅಷ್ಟು ಚೆನ್ನಾಗೆ ಹೊಂದಾಣಿಕೆ ಇದೆ, ಎಲ್ಲನೂ ಕೂಡ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಈ ಥರ ಗಂಡ ಅಪರೂಪ ಅಂತಲೇ ಹೇಳ್ಬೋದು. ಸೊ ನನ್ನ ತುಂಬಾ ಇಷ್ಟಪಟ್ಟು ಲವ್ ಮಾಡ್ತಾರೆ ನಮ್ಮ ಯಜಮಾನರು. ಸೊ ನನಗಂತೂ ತುಂಬ ಇಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ವೆಂಕಿ. ಸೊ ಈ ವಿಡಿಯೋದಲ್ಲಿ ನಿನಗೆ ತುಂಬಾ ಟ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ತುಂಬ ವರ್ಷಗಳ ಆದಮೇಲೆ ನನಗೆ ವೆಂಕಿ ಸಿಕ್ಕಿದ್ದಾನೆ. ಸೊ ಇಷ್ಟು ವರ್ಷ ನಾವು ಮೀಟೇ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ಮದುವೆ ಆದಮೇಲೆ ಮಿತು ಮತ್ತು ರೀತಿ ಹುಟ್ಟಿದಾಗ ಬಂದಿದ್ದು, ಅದಾದಮೇಲೆ ನಾನು ಮೀಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಇವತ್ತು ಅವನು ನಮ್ಮ ಮನೆಗೆ ಬಂದಿರೋದ್ರಿಂದ ನಂಗೆ ತುಂಬ ಖುಷಿ ಆಯಿತು. ಅದರಲ್ಲೂ ಮಕ್ಕಳು ಬೇರೆ ರೇಗಿಸ್ತಾ ಇದ್ದಾನೆ, ಮಿತು ಬೇರೆ ಏನೋ ತೀಟೆ ಮಾಡ್ದ ಅಂತ ಅಂದ್ಬಿಟ್ಟು ಒಂದೇಟ್ ಹೊಡೆದ್ಬಿಟ್ಟ. ಸೊ ಅದಕ್ಕೆ ಮುನ್ಸ್ಕೊಂಡು ಹೋಗಿ ಕುತ್ಕೊತಾ ಇದ್ದಾನೆ, ನೋಡಿ ಏನೆಲ್ಲ ಮಾಡ್ತಾ ಇದ್ದಾನೆ ಮಿತು ಅಂತ ಅಂದ್ಬಿಟ್ಟು. ಸೊ ತುಂಬ ಕೋಪ ಇದೆ ಮಿತುಗಂತೂ, ಸಿಕ್ಕಾಪಟ್ಟೆ ಕೋಪ. ಸೇಮ್ ಸೂರಿ ಅಷ್ಟೇ ಕೋಪ ಇದೆ. ಅಂದರೆ ಸೂರಿಗೆ ತಾಳ್ಮೆನೂ ಇದೆ, ಕೋಪನೂ ಇದೆ. ಎಲ್ಲ ಟೈಮಲ್ಲೂ ಕೋಪ ಮಾಡ್ಕೊಳ್ಳಲ್ಲ ಸೂರಿ, ಬಟ್ ಮಿತು ಹಂಗಲ್ಲ, ತುಂಬ ಕೋಪ ಇದೆ ಅವನಿಗೆ. ಸೊ ಅದನ್ನು ಸ್ವಲ್ಪ ನಾವು ಕಮ್ಮಿ ಮಾಡಬೇಕು. ಇವಾಗಿಂದ ಕಮ್ಮಿ ಮಾಡಿದ್ರೆ ಮುಂದಕ್ಕೆ ಒಳ್ಳೆಯದಾಗುತ್ತೆ. ಸೊ ಇವಾಗ ಇನ್ನೂ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಸೊ ಅವ್ರನ್ನು ಕೂಡ ಇನ್ವೈಟ್ ಮಾಡೋಣ. ಸೊ ಅವರು ಕೂಡ 5 ಮೆಂಬರ್ಸ್ ಇದ್ದಾರೆ. ಸೊ ಒಂದು ಪಾಪು, ಒಂದು ಅತ್ತೆ, ಮಾವ, ಮತ್ತು ನಾಗ, ಮತ್ತು ಅವ್ರ ಮಿಸ್ಸಸ್ಸು. ಸೊ ಇವಾಗ ಅವ್ರನ್ನ ಇನ್ವೈಟ್ ಮಾಡೋಕ್ಕೆ ಹೋಗೋಣ. ಸೊ ಬನ್ನಿ. ಏನು ಮಾಡ್ತಿದ್ಯ ಮಿತ್ತು ನೀನು? ಹಾಯ್. ಹಾಯ್ ಅಪ್ಪ. ಹಾಯ್ ನಾಗ. ಸ್ನೇಹ ಹಾಯ್. ಅಮ್ಮ ಹಾಯ್. ರೇಖಮ್ಮ ಹಾಯ್. ಮುದ್ದೆ, ಕಬಾಬು, ಚಿಕನ್ ಸಾಂಬಾರು, ಸೌತೆಕಾಯಿ. ಇಲ್ಲ ಅಮ್ಮ ಊಟ ಮಾಡ್ತಾ ಇದ್ರೆ ಸ್ನೇಹ ಕುತ್ಕೊಂಡಿದ್ದಾಳೆ ಅಲ್ಲಿ ಅಪ್ಪ. ಸೊ ಅಲ್ಲಿ ನಾಗ. ಇವಾಗಷ್ಟೇ ಊಟ ಎಲ್ಲ ಆಯ್ತು. ಸೊ ಎಲ್ಲರೂ ಕುತ್ಕೊಂಡಿದೀವಿ ಹಾಲಲ್ಲಿ, ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನನ್ನ ಫ್ರೆಂಡ್ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾನೆ, ಕುಂತ ಇದ್ದಾನೆ ಅಂತ. ಅವನಿಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇರುವಂತೆ. ಸೊ ಅದಕ್ಕೆ ಫೇಸ್ ಎಲ್ಲ ಹೊಸ್ಕೊಂತ ಇದ್ದಾನೆ. ಹೋಗಿ ಬಿಡು, ತಗ್ಬಿಟ್ಟೆ ಇವಾಗ. ಸೊ ಅವ್ನು ಗೊತ್ತಲ್ಲ ನನ್ನ ಏನು ತುಂಬ ಕ್ಲೋಸು ಸೂರಿ ಅತ್ತೆ ಮಗ. ಆಮೇಲೆ ನನ್ನ ಫ್ರೆಂಡು, ತುಂಬ ಕ್ಲೋಸ್ ಫ್ರೆಂಡು ವೆಂಕಿ. ಇಲ್ಲಿ ಸ್ನೇಹ ಇದ್ದಾಳೆ. ನಾಗನ್ ಮಿಸ್ಸಸ್. ಅಲ್ಲಿ ಅಮ್ಮ. ಬಾ ಬಾ ಸ್ನೇಹ. ಅದ್ಯಾಕೆ
ಸೊ ನೋಡಿ ನನ್ಗಿಂತ ಹೈಟ್ ಇದ್ದಾಳೆ, ನಾನು ಎಷ್ಟು ಕುಳ್ಳಿ ಅಂತ. ಸೊ ನಾಗನ್ ಮಿಸ್ಸಸ್ ಇವಳು. ಹಾಯ್ ಮಾಡು. ಹಾಯ್. ಹಾಯ್. ಇಲ್ಲಿ ಪಾಪು, ಪಾಪು ಗಾಡಿ ಓಡಿಸ್ತಾ ಇದ್ದಾನೆ. ಹಾಯ್ ಮೇಡಮ್ ಬಂಗಾರಿ. ಹಾಯ್ ಮಾಡು. ಹಾಯ್ ಮಾಡು. ಹಾಯ್. ಓ ಅವನು ಗಾಡಿ ಓಡಿಸೋದ್ರಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಸೊ ಎಲ್ಲ ಕೆಲಸನೂ ಮುಗೀತು. ಮತ್ತು ಎಲ್ಲರೂ ಕೂಡ ಹಾಲಲ್ಲಿ ಕುತ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ. ಇವಾಗ ಹಾಲಿಟ್ಟಿದೆ, ಸೊ ಹಾಲು ಉಕ್ಕೋಯ್ತು ಅಂತ ಓಡೋಗ್ಬಿಟ್ಟಿದ್ದೀನಿ. ಸೊ ಇವಾಗ ಟೀ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ಟೀ ರೆಡಿ ಆಗಿದೆ, ಅಮ್ಮಂಗೆ ಕೊಡ್ತಾ ಇದ್ದೀನಿ. ನೋಡಿ ಅಮ್ಮ ಚಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ, ನೀವು ಬಂದು ಟೀ ಕುಡೀರಿ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾರಲ್ವಾ. ನನಗಂತೂ ತುಂಬ ಇಷ್ಟ ಇವ್ರು ಕಂಡ್ರೆ. ಯಾಕೆ ಅಂತಂದರೆ ಈ ವಯಸ್ಸಲ್ಲೂ ತುಂಬ ಎನರ್ಜಿಯಿಂದ ಇರ್ತಾರೆ, ಮತ್ತು ತುಂಬ ಕ್ಲೋಸ್ ಆಗಿರ್ತಾರೆ, ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಈ ಒಂದು ಆ್ಯಟಿಟ್ಯೂಡು ನಂಗೆ ತುಂಬಾ ಇಷ್ಟ ಅಮ್ಮನಲ್ಲಿ. ಸೊ ಈ ವಯಸ್ಸಲ್ಲೂ ಅಷ್ಟು ಅವರು ಇದು ಮಾಡ್ತಾರಲ್ವಾ, ರೆಸ್ಪಾನ್ಸ್ ಮಾಡಿಸ್ತಾರಲ್ವಾ. ನಾವು ಏನೇ ಒಂದು ಮಾಡಿದ್ರು ಅವರು ಕೂಡ ನಮ್ಮ ಜೊತೆ ಸೇರಿ ಮಾಡ್ತಾರಲ್ವಾ. ಸೊ ಆ ಒಂದು ಖುಷಿಗಿಂತ ಬೇರೆ ಏನು ಬೇಕು ಹೇಳಿ. ಸೊ ನನಗೆ ತುಂಬ ಇಷ್ಟ ಆಯಿತು. ಮತ್ತು ನಾವು ವಿಡಿಯೋ ಮಾಡ್ತಾ ಇದ್ದಾಗೆಲ್ಲ ತುಂಬಾ ಮೋಟಿವೇಶನ್ ಮಾಡೋರು ನಮ್ಮನ್ನು, ಚೆನ್ನಾಗಿ ವಿಡಿಯೋ ಮಾಡು, ಮತ್ತು ಇದೇ ಥರನೇ ಎಲ್ಲರಿಗೂ ಕೂಡ ನಿನ್ನಲ್ಲಿ ಏನೇನಿದೆಯೋ ಟ್ಯಾಲೆಂಟು ಅದೆಲ್ಲನೂ ಕೂಡ ನೀನು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡು ಅಂತ ತುಂಬಾ ಮೋಟಿವೇಶನ್ ಮಾಡ್ತಾಯಿದ್ರು ನನ್ನ. ಸೊ ನನಗೆ ಅದೊಂದು ವಿಷಯ ತುಂಬ ಖುಷಿಯಾಯಿತು. ಸೊ ಎಲ್ಲರೂ ಕೂಡ ಇವಾಗ ಕುತ್ಕೊಂಡು ಟೀ ಕುಡಿತಾ ಇದ್ದಾರೆ. ಸೊ ನನಗೆ ಇವಾಗ ತಾನೇ ಜಸ್ಟ್ ನಾನು ಊಟ ಮಾಡಿರೋದ್ರಿಂದ ನಾನು ಟೀ ಕುಡ್ದಿಲ್ಲ, ಸ್ಟಾಪ್ ಮಾಡಿದ್ದೀನಿ. ಸೊ ನಾನು ಒಂದು ಈವ್ನಿಂಗ್ 5:00 ತೊಗೊತೀನಿ. ಸೊ ತುಂಬ ದಿನ ಆದಮೇಲೆ ಸೂರ್ಯನೂ ಕುತ್ಕೊಂಡು ಎಲ್ಲರ ಜೊತೆನೂ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದು ವಿಡಿಯೋಸು ನೋಡಿರಲಿಲ್ಲ. ಸೊ ಆ ವಿಡಿಯೋಸು ಮತ್ತು ಅದ್ರ ಬಗ್ಗೆ ಎಲ್ಲ ಹೇಳೋದು, ಎಕ್ಸ್ಪ್ಲೈನ್ ಮಾಡೋದು ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ ಸೂರ್ಯನೂ ಕೂಡ. ಸೊ ನೋಡಿ ಮನೆ ತುಂಬ ಈ ಥರ ಜನ ಇದ್ದರೆ ಎಷ್ಟು ಖುಷಿ ಆಗುತ್ತಲ್ವಾ. ಸೊ ಲೈಫಲ್ಲಿ ನಾವು ಏನೇ ಸಾಧಿಸಿರಲಿ, ಏನೇ ಒಂದು ಲೈಫಲ್ಲಿ ನಾವು ಖುಷಿ ಪಡ್ತಾ ಇರಲಿ, ಸೊ ನಮ್ಮ ಜೊತೆ ಎಲ್ಲರೂ ಕೂಡ ಬೆರೆತು ಮತ್ತು ನಮ್ಮ ಜೊತೆ ಎಲ್ಲರೂ ಕೂಡ ಕೈಗೂಡಿಸಿದ್ರೆ ಅದು ನಿಜವಾಗ್ಲೂ ಜೇನುಗೂಡು ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಒಟ್ಟಿಗೆ ಇರೋದು, ಕುತ್ಕೊಳ್ಳೋದು, ಮಾತಾಡೋದು, ಮತ್ತು ಜೊತೇಲಿರೋದು, ಜೊತೇಲಿ ಊಟ ಮಾಡೋದು. ಸೊ ಎಷ್ಟು ಹೇಳಿದ್ರು ಸಾಲಲ್ಲ ಅಂತ ಅನಿಸುತ್ತೆ ಫ್ಯಾಮಿಲಿ ಬಗ್ಗೆ. ಮುಂದೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಸೊ ಬನ್ನಿ, ಸೊ ಮುಂದೆ ಎಲ್ಲ ಏನೇನಾಗುತ್ತೆ ಸೊ ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಮ ಜೊತೆ. ಇವತ್ತು ಎಷ್ಟು ಟೈಮ್ ಬೇಗ ಬೇಗ ಓಡ್ತಿದೆ ಅಂತಲೇ ಗೊತ್ತಾಗಲ್ಲ. ಸೊ ಅಷ್ಟು ಬೇಗ ಟೈಮ್ ಕಳೀತಾ ಇದೆ. ಸೊ ಸ್ನೇಹ ಬೇರೆ ಟೀ ಚೆಲ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಟೀ ಒರೆಸ್ಕೊತಾ ಇದ್ದಾಳೆ. ಸೊ ನೋಡಿ ಒರೆಸ್ಕೊಂಡು ಇವಾಗ ಟೀನ ಕುಡಿತಾ ಇದ್ದಾಳೆ. ಸೊ ಇನ್ಶೂಟಲ್ಲಿ ನಾನು ಏನೋ ಎಡಿಟಿಂಗ್ ಮಾಡ್ತಾ ಇದ್ದೆ. ಸೊ ಅದನ್ನು ವೆಂಕಿ ಮತ್ತು ಸ್ನೇಹ ಇಬ್ಬರೂ ಕೂಡ ವಾಚ್ ಮಾಡ್ತಾಯಿದ್ರು, ಯಾವ ಥರ ಎಡಿಟಿಂಗ್ ಮಾಡ್ತೀಯಾ, ಯಾವ ಥರ ಅಪ್ಲೋಡ್ ಮಾಡ್ತೀಯಾ ವಿಡಿಯೋ ಎಲ್ಲ, ನನಗೂ ಕೂಡ ಹೇಳ್ಕೊಡು ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು. ಸೊ ಹಾಗಾಗಿ ಅವರಿಬ್ರಿಗೂ ಕೂಡ ತೋರಿಸ್ತಾ ಇದ್ದೆ, ನಾನು ಇದೇ ಥರ ಎಡಿಟಿಂಗ್ ಮಾಡ್ತೀನಿ, ಈ ರೀತಿ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ತೋರಿಸ್ತಾ ಇದ್ದೆ. ಸೊ ಇವಾಗ ವೆಂಕಿ ನಾನು ಹೊರಡ್ತೀನಿ, ನಂಗೆ ಟೈಮ್ ಆಯಿತು ಅಂತ ಹೇಳಿ ಹೊರಟಿದ್ದಾನೆ. ಸೊ ಎಲ್ಲರಿಗೂ ಕೂಡ ಬಾಯ್ ಮಾಡಿ ಹೊರಟ. ಸೊ ಅಲ್ಲಿ ಕಡಲೆ ಬೀಜನೋ ಇಲ್ಲ ಕಡಲೆ ಇದಾಯ್ತಲ್ಲ ಮೆಣಸು, ಮೆಣಸು ಪಣಸು ಯಾವ್ದೈತೆ ಕಾಣಲ್ಲ ಕಡಲೆ ಬೀಜ ತಮ್ಮ. ಏಯ್ ನೀ ಕಡೆ ಬಾ, ನೀ ಕಡೆ ಬಾ, ಇಲ್ಲಿ ಫೋನ್ ಬೀಸ್ಕೊಂಡವ.
ಸೊ 50 ರೂಪಾಯಿ ಕಟ್ಕೊಂಡು ಆಡ್ತಾ ಇದಾರೆ. ನಾನು 50 ರೂಪಾಯಿ ಯಾಕೆ ಕಟ್ತಾ ಇದ್ದೀರಾ, 50-50 ರೂಪಾಯಿ ಕಟ್ಟಿ ಅಂತ ಅಂದ್ಬಿಟ್ಟು 50-50 ರೂಪಾಯಿ ಹೇಳ್ತಾ ಇದ್ದೀನಿ. ಇಲ್ಲ ಅಪ್ಪ, ಎಲ್ಲಿ ಸೋತೋಗ್ಬಿಡ್ತೀವೋ ಅಂತ ಬೇರೆ 50 ರೂಪಾಯಿನೇ ಕಟ್ಕೊಂಡು ಆಡ್ತಾ ಇದ್ದಾರೆ. ಸೊ ಹಿಂಗೂ ಇರ್ತಾರಾ ಹೇಳಿ, ಎಲ್ಲ ಕಂಜೂಸು, ಇಲ್ಲಿ ಕೂತಿರೋರೆಲ್ಲ ಕಂಜೂಸು. ನನಗೆ ನಗು ಬರ್ತಿದೆ ಅಂದರೆ ಅಷ್ಟು ನಗು ಬರ್ತಿದೆ. ಕಂಜಿಸ್ತನ ಮಾಡಬೇಕು, ಹೌದು. ಯಾಕೆ ಅಂತಂದರೆ ಎಲ್ಲ ಟೈಮಲ್ಲೂ ಮಾಡೋಕ್ಕೆ ಹೋಗಬಾರ್ದು, ಕೆಲವೊಂದು ಟೈಮಲ್ಲಿ ನಾವು ಕಂಜಿಸ್ತನ ಮಾಡಲೇಬೇಕು. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವಾಗ ಎಲ್ಲಾದರೂ ಹೊರಗಡೆ ಹೋದಾಗ ಮತ್ತು ಏನಾದರೂ ತಿನ್ನೋದ್ರೆಲ್ಲ ನಾವು ಕಂಜಿಸ್ತನ ಮಾಡೋಕ್ಕೆ ಹೋಗಬಾರ್ದು, ಧಾರಾಳವಾಗಿ ಅದನ್ನು ತಿನ್ಬಿಡ್ಬೇಕು, ಆವಾಗಲೇ ನಮಗೆ ಮೈ ಹತ್ತೋದು. ಸೊ ಈ ಥರ ಆಟ ಆಡಬೇಕಾದ್ರೆ, ಮತ್ತು ಏನಾದರೂ ಹೊರಗಡೆ ಹೋದಾಗ ಮತ್ತು ನಾವು ಬಾರ್ಗಿಂಗ್ ಎಲ್ಲ ಮಾಡ್ತೀವಲ್ವಾ, ಸೊ ಅಂಥ ಟೈಮಲ್ಲೆಲ್ಲ ಕಂಜಿಸ್ತನ ಮಾಡಲೇಬೇಕು. ಇದೆಲ್ಲ ಎಷ್ಟು ನೆನಪಿರುತ್ತೆ ಅಲ್ವಾ, ಸೊ ಇದೆಲ್ಲ ಒಂದು ಮೆಮೊರಿ ಅಲ್ವಾ. ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಕೂತ್ಕೊಂಡು ನಾವು ಆಟ ಆಡೋದು, ಮತ್ತು ಟೈಮ್ನ ಸ್ಪೆಂಡ್ ಮಾಡೋದು. ನಾವು ಯಾವಾಗಲೂ ಟೆನ್ಷನಲ್ಲೇ ಇರ್ತೀವಿ, ಆಲ್ಮೋಸ್ಟು ಯೋಚನೆ ಮಾಡಿ ನೋಡಿ, ಯಾವಾಗ ನೋಡು ನಾವು ಟೆನ್ಷನಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ಕೆಲಸ, ಮನೆ, ಮತ್ತು ಮಕ್ಕಳದು ಎಲ್ಲನೂ ಕೂಡ ತುಂಬಾ ಟೆನ್ಷನಲ್ಲಿ ಇರ್ತೀವಿ. ಸೊ ಇವಾಗ ನಮ್ಮ ಅತ್ತೆನೂ ಕೂಡ ಬಂದರು. ಸೊ ನೋಡಿ, ನಮ್ಮ ಅತ್ತೆ ಯಾರು ಅಂತ ನೀವು ಎಲ್ಲ ನೋಡಿದ್ದೀರಾ ಅಂತ ಅನಿಸುತ್ತೆ. ನೋಡಿ ಮಾತಾಡ್ತಾ ಇದ್ದಾರಲ್ವಾ, ಅವರೇ ಸೂರ್ಯವ್ರ ಅಮ್ಮ. ಸೊ ಅವ್ರ ನಮ್ಮ ಅತ್ತೆ, ಸೊ ಅವ್ರನ್ನು ಕೂಡ ಇನ್ವಿಟ್ ಮಾಡಿದ್ದೆ. ಸೊ ಅಮ್ಮನೂ ಕೂಡ ಬಂದಿದ್ದಾರೆ, ತುಂಬ ದಿನ ಆಗಿತ್ತು ಅಮ್ಮನೂ ಕೂಡ ಬಂದು. ಸೊ ಪಾಪ ಇವಾಗ ಇಷ್ಟೊತ್ತಲ್ಲಿ ಬಂದರು, ನಮಗೋಸ್ಕರ ಬಂದಿದ್ದಾರೆ. ಸೊ ಟೈಮ್ ಬಂದುಬಿಟ್ಟು 8:00 ಆಗಿತ್ತು. ಸೊ ಇಲ್ಲ ಬರಲೇಬೇಕು ಅಂತ ಹಠ ಮಾಡಿ ಕೂತ್ಕೊಂಡಿದ್ದು ಎಲ್ಲರೂ. ಸೊ ಹಾಗಾಗಿ ಬಂದು ಎಲ್ಲರ ಜೊತೆನೂ ಕೂಡ ಅವರು ಖುಷಿ ಖುಷಿಯಿಂದ ಮಾತಾಡಿಕೊಂಡು ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ನಾನು ಆವಾಗಲೇ ಹೇಳ್ತಾ ಇದ್ದೆ, ಯಾವಾಗಲೂ ನಾವು ಟೆನ್ಷನಲ್ಲಿ ಇರ್ತೀವಿ, ತುಂಬ ಟೆನ್ಷನಲ್ಲಿ ನಾವು ಕೆಲಸನ ಮಾಡ್ತಾ ಇರ್ತೀವಿ ಅಲ್ವಾ. ಯಾಕೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಗಂಡಸರು ಕೆಲಸಕ್ಕೆ ಹೋಗ್ತಾರೆ, ಮತ್ತು ನಾವು ಹೆಣ್ಮಕ್ಳಾದವರು ಮಕ್ಕಳನ್ನ ನೋಡ್ಕೊಳ್ಳೋದು, ಮತ್ತು ಮಕ್ಕಳಿಗೆ ಸ್ಕೂಲ್ ಕಳಿಸೋದು. ಸೊ ಅದರಲ್ಲಿ ನಾವು ಟೆನ್ಷನಲ್ಲಿ ನಾವು ಮುಳುಗೋಗ್ಬಿಟ್ಟಿರ್ತೀವಿ. ನಾವು ಅಂತ ಫ್ರೀ ಆಗೋದು ಅಂತಂದರೆ ಈ ಥರ ಒಂದು ಸಂದರ್ಭ, ಮತ್ತು ಈ ಥರ ಒಂದು ಟೈಮಲ್ಲಿ ನಾವು ಎಲ್ಲರೂ ಕೂಡ ಕೂಡಿರ್ತೀವಲ್ವಾ. ಸೊ ಅಂಥ ಒಂದು ಟೈಮಲ್ಲಿ ಮಾತ್ರ ನಾವು ನಮ್ಮ ಒಂದು ಮೈಂಡು ಫ್ರೀಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಆಟಾಡಬೇಕಾದ್ರೆ ನಾವು ಎಷ್ಟು ಖುಷಿ ಖುಷಿಯಿಂದ ಇರ್ತೀವಿ, ಎಷ್ಟು ಹ್ಯಾಪಿಯಾಗಿರ್ತೀವಲ್ವಾ. ಸೊ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸೊ ನೀವು ಕೂಡ ಆದಷ್ಟು ಯಾವಾಗಲೂ ಮನೇಲಿರೋದನ್ನು ಬಿಡಿ. ಸೊ ಎಲ್ಲರ ಜೊತೆನೂ ಕೂಡ ಹೋಗಿ ಬೆರೆತು ಮಾತಾಡಿ ಖುಷಿ ಖುಷಿಯಿಂದ ಇರಿ. ನಾವು ಎಷ್ಟು ದಿನ ಇರ್ತೀವೋ ನಮ್ಗೆ ಗೊತ್ತಿರಲ್ಲ, ಬಟ್ ಆದರೆ ಇರೋಷ್ಟು ದಿನ ನಾವು ಎಲ್ಲರ ಜೊತೆನೂ ಕೂಡ ನಾವು ಖುಷಿ ಖುಷಿಯಿಂದ ನಗ್ನಾಗ್ತಾ ಇರೋಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂತಿಂತವನು ಇರು ನಾಗ ಒಂದ್ ನಿಮಿಷ ನೀನು. ಅಪ್ಪ ಇಲ್ಲಿ ಸೂಪರ್. ಸೊ ಇವಾಗ ಊಟ ಮಾಡ್ತಾ ಇದ್ದಾರೆ ಅಮ್ಮ, ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನೋಡಿ ಹಾಯ್ ಬೇರೆ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಹಣಗಿಸ್ತಾ ಇದ್ದಾರೆ ಬೇರೆ. ನೋಡಿ ಸ್ನೇಹ, ಅಲ್ಲಿ ರೇಖಮ್ಮ, ಇಲ್ಲಿ ನಮ್ಮ ಅತ್ತೆ, ಮತ್ತು ಈ ಕಡೆ ಅಮ್ಮ, ಅಲ್ಲಿ ಹಿಂದೆ ನಾಗ, ಅಲ್ಲಿ ಅಪ್ಪ, ಅಲ್ಲಿ ಸೂರಿ, ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅಮ್ಮಂಗೆ ಅಂತ ಚಿಕನ್ ಫ್ರೈ ಮಾಡಿದ್ದೆ, ಸೊ ತುಂಬ ಇಷ್ಟ ಅಮ್ಮಂಗೆ ಫ್ರೈ ಅಂದರೆ. ಸೊ ಅವ್ರಿಗೋಸ್ಕರ ಮಾಡಿದ್ದೆ. ಸೊ ನೋಡ್ತಾ ಇರ್ಬೋದು, ಸೊ ಎಲ್ಲರೂ ಕೂಡ ಇವಾಗ ಕುತ್ಕೊಂಡಿದ್ದೀವಿ. ಸೊ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ. ಸೊ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ. ಸೊ ನೋಡೋ, ಹಾಯ್ ಮಾಡಿ ಎಲ್ಲರೂ ಒಂದ್ಸಲ, ಹಾಯ್ ಮಾಡಿ ಎಲ್ಲರೂ ಬೇಗ. ಇಲ್ಲಿ ಮುನಿರಾಜ್, ಮುನಿ
ಹಾಯ್ ಮಾಡಿ ಬೇಗ. ಹಾಯ್ ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಡನ್ 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 ಡನ್. ಸೂಪರ್. ಇವಾಗ ಟೈಮ್ ಬಂದ್ಬಿಟ್ಟು 10:00 ಆಗಿದೆ. ಸೊ ಇನ್ನೊಬ್ರು ಗೆಸ್ಟ್ ಯಾರು ಅಂತ ನೋಡ್ತಾ ಇದ್ದೀರಾ. ಸೊ ಅವ್ರು ಬಂದು ನಾಗೋರ ತಮ್ಮ ಮುಂಡ್ರಾಜ್ ಅಂತ. ಸೊ ಈ ಕಡೆ ಬಂದು ಅವ್ರ ಮಿಸ್ಸಸ್ ಕುತ್ಕೊಂಡಿದ್ದಾರೆ. ಸೊ ನಿಮಗೆ ಸಲ್ಯೂಟ್ ಮಾಡ್ತಾ ಇದ್ದಾರೆ ನೋಡಿ, ಗಂಡ ಹೆಂಡತಿ ಇಬ್ರು. ನೋಡಿದ್ರಲ್ಲ ಎಲ್ಲರೂ ಕೂಡ ಇನ್ನೂ ಮಲಿಕೊಂಡಿದ್ದಾರೆ, ಯಾರೂ ಕೂಡ ಎದ್ದಿಲ್ಲ. ಆ್ಯಕ್ಚುಲಿ ನಾನು ಒಬ್ಬಳೇ ಎದ್ದಿರೋದು. ಸೊ ಮಾರ್ನಿಂಗ್ ಇವಾಗ 6:30 ಆಗಿದೆ. ಸೊ ಈ ಕಡೆ ಎಲ್ಲ ಬೇಗನೂ ಕೂಡ ಎದ್ದೇಳ್ತಾರೆ ಮಾರ್ನಿಂಗ್ ಟೈಮು. ಸೊ ನೋಡ್ತಾ ಇದ್ದೀರಾ ಅಂತ ಅನ್ಸಿ. ಸೊ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚಳಿ ಆಗ್ತಾ ಇದೆ ಅಂದರೆ ಆಚೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಪ್ಯಾಸೇಜಲ್ಲಿ ತುಂಬ ಚಳಿ ಆಗ್ತಾ ಇದೆ ಪ್ಯಾಸೇಜಲ್ಲಿ. ಚಳಿಗೆ ಏನು ಕೂಡ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೇಗ, ಓಕೆನಾ? ಸೊ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಸೂರಿ ಮನಿ ಪ್ಲ್ಯಾಂಟ್ಗೆ ನೀರು ಹಾಕಬೇಕು, ನೀರು ಹಾಕಿಲ್ಲ ಅಂದರೆ ಅವ್ರು ರೊಟ್ಟಿನೇ ಕುಡಿಯೋದಿಲ್ಲ. ಸೊ ಇವಾಗ ಎಲ್ಲರೂ ಕೂಡ ಹಾಲಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಇದು ಬಂದು ಮೆಮೊರಿಯಬಲ್ ಆಗಿರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಸೊ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಎದ್ದ ತಕ್ಷಣ. ಸೊ ನೋಡ್ತಾ ಇದ್ದೀರಾ, ನನಗಂತೂ ತುಂಬ ಖುಷಿ ಆಗ್ತಿದೆ. ಸೊ ಅಷ್ಟೇ ಬೇಜಾರು ಕೂಡ ಆಗ್ತಿದೆ. ಸೊ ಎಲ್ಲರೂ ಕೂಡ ಇವಾಗ ಹೊರಟ್ಬಿಡ್ತಾರೆ ಟಿಫನ್ ಆಗಿದ ತಕ್ಷಣ, ತುಂಬ ಬೇಜಾರಾಗುತ್ತೆ ಎಲ್ಲರೂ ಹೋದರೆ. ಸೊ ಇಷ್ಟೊತ್ತವರೆಗೂ ಎಲ್ಲರೂ ಕೂಡ ಜೊತೇಲಿದ್ದು. ಸೊ ಮತ್ತೆ ಅವರು ಹೊರಟೋಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತಲ್ವಾ. ಮನೆಗೆ ಇವಾಗ ಯಾರಾದರೂ ಬಂದು ಇದ್ದುಬಿಟ್ಟು ಹೋಗಿಬಿಟ್ರೆ ಎಷ್ಟು ಬೇಜಾರಾಗುತ್ತೆ. ಅದೇ ಯಾರು ಬಂದಿಲ್ಲ ಅಂದರೆ ಏನೂ ಅನಿಸಲ್ಲ, ಬಟ್ ಯಾರಾದರೂ ಬಂದು ಇದ್ದುಬಿಟ್ಟು ಹೋಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ಸೊ ಏನು ಮಾಡೋದಕ್ಕಾಗಲ್ಲ, ಯಾಕೆಂದರೆ ಎಲ್ಲರಿಗೂ ಅವ್ರವ್ರದೇ ಆದ ಒಂದು ಕೆಲಸಗಳಿರುತ್ತೆ. ಸೊ ಅವ್ರವ್ರ ಕೆಲಸಗಳನ್ನ ಮಾಡಬೇಕು, ಅವ್ರ ಕರ್ತವ್ಯ ಅವರು ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಅಮ್ಮನೂ ಕೂಡ ಮಕ್ಕಳ ಜೊತೆ ಎಲ್ಲ ಮಾತಾಡ್ತಾ ಇದ್ರು. ಸೊ ನೋಡಿ, ಮಕ್ಕಳು 3 ಜನನು ಸೇರಿಕೊಂಡು ಆಟಾಡ್ತಾ ಇದ್ದಾರೆ. ಸೊ ಮಾರ್ನಿಂಗು ನಾನು ಸೂರಿ ಬೇಗ ಎದ್ದಿದ್ದು. ಸೊ ಹಾಗಾಗಿ ಬೇಗ ಟಿಫನ್ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೆ. ಸ್ವಲ್ಪ ಈಸಿ ಆಯಿತು ಅಷ್ಟೇ. ಸೊ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮಾರ್ನಿಂಗ್ ಇವಾಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. ಸೊ ಎಲ್ಲರೂ ಕೂಡ 8:30 ಎದ್ದಿದ್ದರು. ಸೊ ಮಮ್ಮಿ ಮಾತ್ರ ಬೇಗ ಎದ್ದಿದ್ದರು. ಸೊ ಪಾಪು ನೋಡಿ, ಪಾಪ ಸಣ್ಣದೊಂದು ಬಾಲ್ ಇದೆ. ಸೊ ಆ ಬಾಲು ಬಾಯಿಗೆ ಹಾಕ್ಕೊಂಡು ಇದು ಮಾಡ್ತಾನೆ ಅಂತ ಕಿತ್ಕೊಂಡ್ಬಿಟ್ಟಿದ್ದಾಳೆ ಸ್ನೇಹ. ಅದನ್ನೆಲ್ಲ ಹುಡುಕ್ತಾ ಇದ್ದಾನೆ ಪಾಪ, ಅವನಿಗೆ ಅದು ಸಿಗ್ತಾ ಇಲ್ಲ. ಸೊ ಅದಕ್ಕೆ ಬೇರೆ ಆಟ ಸಾಮಾನೆಲ್ಲ ಕೊಡ್ತಾ ಇದ್ದಾರೆ. ಸೈಕಲ್ ಏನಾದರೂ ಬೀಳ್ಸ್ಕೊಂಡ್ಬಿಡ್ತಾನೆ ಅಂತ ಸೂರಿನೂ ಸೈಕಲೆಲ್ಲ ಎತ್ತಿಟ್ರು. ಸೊ ಇವಾಗ ಗಾಡೀಲಿ ಕೂತ್ಕೊಂಡು ಆಟಾಡೋಣ ಅಂತ ಗಾಡಿ ಹತ್ರ ಹೋಗಿದ್ದಾನೆ. ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ. ಅಜ್ಜಿ ಮೊಮ್ಮಗ ನೋಡಿ, ಇಬ್ಬರು ಚಕ ಬರ ಆಡ್ತಾ ಇದ್ದಾರೆ. ರೀತಿ ನೋಡಿ, ರಿಂಗ್ ಲೈಟು ಎಳಿಯೋದು ಮಾಡೋದು ಎಲ್ಲ ಮಾಡ್ತಾ ಇದ್ದಾಳೆ. ಪಾಪು ನೋಡಿ, ಗಾಡಿ ಹಿಡ್ಕೊಂಡು ಎಳ್ದಾಡ್ತಾ ಇದ್ದಾನೆ ಅವನು. ಸೊ ನಾನು ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಟಿಫನ್ ಎಲ್ಲರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀವಿ. ಟಿಫನ್ ಬಂದುಬಿಟ್ಟು ಪುಳಿಯೋಗರೆ ಮತ್ತು ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಸೊ ಹಾಗಾಗಿ ಅಪ್ಪ ಪುಳಿಯೋಗರೆ ತಿನ್ನಲ್ಲ, ಅವ್ರಿಗೆ ಅಂತ ಚಟ್ನಿ ಮಾಡಿ ದೋಸೆ ಹಾಕ್ಕೊಟ್ಟಿದ್ದೀನಿ. ಸೊ ನಾಗುಂಗೆ ಮತ್ತು ಅಮ್ಮಂಗೆ ಇಬ್ರಿಗೂ ಕೂಡ ಪುಳಿಯೋಗರೆ ಹಾಕ್ಕೊಟ್ಟಿದ್ದೀವಿ. ಸೊ ಸ್ನೇಹನೂ ಕೂಡ ನಾಷ್ಟ ಮಾಡು ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಎಲ್ಲರೂ ಕೂಡ ಟಿಫನ್ ಎಲ್ಲ ಮಾಡಿ ಹೊರಟಿದ್ದಾರೆ. ಸೊ ಇವಾಗ ಬೇಜಾರಾಗುತ್ತೆ ನೋಡಿ, ಇವರು ನಮ್ಮ ಗೊತ್ತಲ್ಲ ನಿಮಗೆ, ತುಂಬ ಬೇಜಾರಾಯ್ತಾ ಇದೆ. ಎಲ್ಲರೂ ಕೂಡ ಹೊರಟಿದ್ದಾರೆ ನೋಡಿ, ಅಮ್ಮನೂ ಬಂದರು ನಮ್ಮತ್ತೆ.
ಸೊ ತುಂಬ ಬೇಜಾರಾಗುತ್ತೆ, ಏನು ಕೂಡ ನನ್ನ ಕೈಲಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಹೊರಟ್ರಲ್ವಾ, ಸೊ ಎಲ್ಲರೂ ಜೊತೆಯಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಸೊ ಎಲ್ಲರೂ ಹೊರಟು ಬಿಟ್ಟರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ, ಆ ಒಂದು ಫೀಲಿಂಗ್ ಇದೆಯಲ್ವಾ. ಸೊ ಸಿಕ್ಕಾಪಟ್ಟೆ ತುಂಬ ಫೀಲಿಂಗ್ ಆಗ್ತಾಯಿದೆ. ಬಟ್ ಹೀಗೆ ಹೀಗೆ ಯಾವಾಗಲೂ ನಮ್ಮ ಮನೆಗೆ ಅವರು ಕೂಡ ಬರ್ತಾ ಇರಲಿ, ನಾವು ಕೂಡ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವಾಗಲೂ ಖುಷಿ ಖುಷಿಯಿಂದ ಇರೋಣ, ಖುಷಿ ಖುಷಿಯಿಂದ ಮಾತಾಡೋಣ, ಸೊ ಖುಷಿ ಖುಷಿಯಿಂದ ಕಳ್ಸೋಣ. ಇವಾಗ ಎಲ್ಲರೂ ಕೂಡ ಕಾರ್ ಹತ್ತಿದ್ದಾರೆ, ಸೊ ಕಾರಲ್ಲಿ ಹತ್ಬಿಟ್ಟು ಎಲ್ಲರೂ ಕೂಡ ಕೂತ್ಕೊಂಡು ಹೊರಟಿದ್ದಾರೆ ಇವಾಗ. ಸೊ ಎಲ್ಲರಿಗೂ ಕೂಡ ಬಾಯ್ ಮಾಡ್ತಾ ಇದ್ದೀನಿ ನಾನು, ಜಾಗ ಬೇರೆ ಸಾಕಾಗ್ತಾ ಇಲ್ಲ ಅವ್ರಿಗೆ, ಬಟ್ ಅಡ್ಜಸ್ಟಬಲ್ ಮಾಡಿಕೊಂಡು. ಸೊ ಇವಾಗ ಎಲ್ಲರೂ ಕೂತ್ಕೊಂಡಿದ್ದಾರೆ, ಪಾಪು ಕೂಡ ಕಣ್ಣು ನೋಡಿತಾ ಇದ್ದಾನೆ, ಬಾಯ್ ಮಾಡ್ತಾ ಇದ್ದಾನೆ. ಸೊ ನಿನ್ನೆ ಲೋಗೋ ಮತ್ತು ಇವತ್ತಿನ ಲೋಗೋ ಎರಡು ಕೂಡ ಇವತ್ತು ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಚಾನಲ ನೋಡಿದ್ದೀರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಹಾಗೆ ಶೇರ್ ಮಾಡಿ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಫ್ಯಾಮಿಲಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಹೀಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್.